ವಿಜಯಪುರದಲ್ಲಿ ನಡೆದ ಅಪ್ರಾಪ್ತ ದಲಿತ ಬಾಲಕಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ವಲಯ ಐಜಿಪಿ ರಾಮಚಂದ್ರರಾವ್ ಬಾಲಕಿಯ ಮನೆಗೆ ಇಂದು ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಾಲಕಿಯ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಸಲುವಾಗಿ ಸರ್ಕಾರದಿಂದ ಬರಬೇಕಾದ ಸೂಕ್ತ ಪರಿಹಾರ ಮತ್ತು ನ್ಯಾಯವನ್ನ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡೋದಾಗಿ ತಿಳಿಸಿದರು. ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಒಂದು ಘಟನೆ ನಡೆದಿದೆ. ಈ ಘಟನೆ ಕುರಿತು ತನಿಖೆ ನಡೆಯುತ್ತಾ ಇದೆ. ಸದ್ಯ ಪ್ರಕರಣವನ್ನ ಸಿಐಡಿ ತಂಡ ತನಿಖೆಯನ್ನ ಮಾಡ್ತಾ ಇದೆ. ಉಳಿದ ಆರೋಪಿಗಳ ಬಂಧನದ ಕುರಿತು ಅತಿ ಶೀಘ್ರದಲ್ಲಿ ಬಂಧಿಸಲು ಸಿಐಡಿಗೆ ಸೂಚಿಸುತ್ತೇನೆ. ಪ್ರಕರಣದ ಕುರಿತು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಬಾಲಕಿಗೆ ನ್ಯಾಯ ಕೊಡಿಸೋದಾಗಿ ತಿಳಿಸಿದರು. ಇಂತಹ ಹೇಯ ಕೃತ್ಯ ಮರುಕಳಿಸದೇ ಇರಲು ಜಾಗೃತಿ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದರು. ಅಷ್ಟರೊಳಗೆ ಅದು ಸಿಐಡಿಗೆ ಹ್ಯಾಂಡ್ ಓವರ್ ಆಗಿದೆ. ಸಿಐಡಿ ಆಫೀಸರ್ಸ್ ಬಂದು ಎಲ್ಲ ತನಿಖೆ ನಡೀತಾ ಇದೆ. ಈ ಕೇಸಲ್ಲಿ ಈ ಇಂಥ ಕೇಸ್ಗಳು ನಮ್ಮ ಬೆಲಗಾವಿ ಬಿಜಾಪುರ ಡಿಸ್ಟಿಕ್ಕಲ್ಲಿ ಆಗಬಾರ್ದಾಯಿತು. ಇದು ಫಸ್ಟ್ ಟೈಮ್ ಈ ಥರ ಘಟನೆ ಆಗೋದು. ಸೊ ಅದು ಎಲ್ಲರೂ ಖಂಡನೀಯ ಅಂತ ವಿಷಯ, ಎಲ್ಲರಿಗೂ ಬೇಜಾರಾಗಿದೆ. ಈ ಥರ ಇನ್ನು ಮುಂದೆ ಆಗಬಾರದ ರೀತಿಯಲ್ಲಿ ಎಲ್ಲ ತರಹ ಕ್ರಮಗಳು ತೊಗೊಳ್ತೀವಿ. ಅದರ ಜೊತೆಗೆ ಸೊ ಅವರು ಪ್ರಾಣವನ್ನು ನಾವಂತೂ ವಾಪಸ್ ತರಕ್ಕೆ ಕೊಡೋಕ್ಕಾಗಲ್ಲ. ನಾವು ಬಂದು ಅವರು ಪೇರೆಂಟ್ಸ್ ಯಾರಿದ್ದಾರೋ, ಹನುಮಂತಪ್ಪ ಮತ್ತು ಅವ್ರ ಹೆಂಡತಿ ಅವ್ರ ಮಕ್ಕಳಿಗೆಲ್ಲ ಮಾತಾಡಿ ಸ್ವಾಂತನ ಹೇಳಿ ಅವ್ರಿಗೆ ಎಲ್ಲ ತರಹನೂ ಸರ್ಕಾರ ವತಿಯಿಂದ ಏನು ಕಾನೂನು ರೀತಿಯಲ್ಲಿ ಏನೇನು ಪರಿಹಾರ ಕೊಡ್ಬೋದು, ಅದೇ ಕ್ಯಾಶ್ ಪರಿಹಾರ ಇರ್ಬೋದು, ಬೇರೆ ತರಹ ಅವ್ರಿಗೆ ಏನಾದರೂ ಜಾಬ್ ಕೊಡಿಸೋದಾಗಲಿ, ಅದೆಲ್ಲ ತರಹನೂ ಸೊ 100% ಅವ್ರಿಗೆಲ್ಲ ತರಹನೂ ಸರ್ಕಾರ ಸಹಾಯ ಮಾಡ್ತು ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಅವ್ರಿಗೆ ಏನೇನು ತೊಂದರೆ ಇದ್ದರೆ ಡೆಫಿನೆಟ್ ಆಗಿ ಈ ಕೇಸ್ ಸಂಬಂಧಪಟ್ಟಾಗೆ ಈಗಾಗಲೇ ಸಿಐಡಿನವರು ಎಲ್ಲ ಆರೋಪಿಗಳಿಗೆ ಅರೆಸ್ಟ್ ಮಾಡಿದರು. ಸೊ ಮುಂದಿನ ತನಿಖೆ ನಡೀತಾ ಇದೆ. ಸೊ ಆದಷ್ಟು ಬೇಗ ತನಿಖೆ ಮುಗಿಸಿ ಅದೇ ಚಾರ್ಜ್ ಶೀಟ್ ಫೈಲ್ ಮಾಡ್ತೀವಿ. ಅವರು ಪೇರೆಂಟ್ಸ್ ಆಗಲಿ ಮತ್ತು ಅವ್ರ ಜೊತೆ ಅವರು ಸಂಬಂಧಿಕರೆಲ್ಲ ಅದೇ ಹೇಳ್ತಾ ಇದ್ರು, ಈ ಥರ ಘಟನೆಗಳಾಗಬಾರ್ದು, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕಂತೇಳಿ. ಡೆಫಿನೆಟ್ ಆಗಿ ಒಂದು ತನಿಖೆ ಅಂತೂ ಇಂಪಾರ್ಷಿಯಲ್ ಆಗಿ ನಡೀತಾ ಇದೆ, ಯಾವುದೇ ತರಹ ಇಲ್ಲದೆ. ಸೊ ಹಾಗಾಗಿ ಅವ್ರಿಗೆ ನಮ್ಮ ಕೈನಲ್ಲಿದ್ದ ಅವ್ರಿಗೆ ನ್ಯಾಯ ಒದಗಿಸೋದು. ಸೊ ಅದು ಮಾಡೋಕ್ಕೆ ಎಲ್ಲ ತರಹ ನಾ ಅವ್ರು ಮಾಡ್ತಾರೆ. ಯಾಕಂದರೆ ನಮ್ಮ ಕೈನಲ್ಲಿದ್ದರೆ ನಾನು ಹೇಳ್ತೀನಿ, ಡೇಟ್ಸು ಹೇಳ್ತೀನಿ, ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂಥೇಳಿ. ಸೊ ಸಿಐಡಿ ಅಧಿಕಾರಿಗಳಿದ್ದಾರೆ, ಇಲ್ಲೇ ಇದ್ದಾರೆ. ಸೊ ಅವ್ರಿಗೆ ಕರೆಸಿ ನಾನು ಮಾತಾಡಿ, ಯಾಕಂದರೆ ಇದೊಂದು ಪ್ರಯಾರಿಟಿ ಕೇಸು, ಆದಷ್ಟು ಬೇಗ ಇದು ಎಲ್ಲ ತರಹನೂ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ಯಾರ್ಯಾರು ಸಂಬಂಧಪಟ್ಟ ಪ್ರಚೋದನಕಾರಿಗಳು ಯಾರಿದ್ದಾರೋ ಮತ್ತು ಸಪೋರ್ಟ್ ಮಾಡಿದವ್ರು ಯಾರಿದ್ದಾರೋ ಅಂಥೇಳಿ ಎಲ್ಲ ಪ್ರತಿಯೊಬ್ಬರಿಗೆ ನೋಡಿ ಅವ್ರಿಗೆ ಕರೆಸಿ ಮಾಡಿ ಆದಷ್ಟು ಬೇಗ ತನಿಖೆ ಮುಗಿಸಲು ಪ್ರಯತ್ನ ಮಾಡ್ತೀವಿ. ಈ ಘಟನೆ ಮರುಕಳಿಸದಂತೆ ಈ ಏರಿಯಾದಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಏನಾದರೂ ಅಭಿಯಾನ ಅವೇರ್ನೆಸ್ ಪ್ರೋಗ್ರಾಮ್ ಥರ ನಿಮ್ಮ ಇಲಾಖೆಯಿಂದ? ಇದು ಮೊದಲು ನಡೀತಾ ಇದೆ. ಈಗೇನಂದರೆ ನಿಮ್ಗೆ ಗೊತ್ತಿದೆ, ಪೊಲೀಸರು ಈಗ ಒಂದೊಂದು ಸಲ ಬಂದೋಬಸ್ತ್ಗಳು ಜಾಸ್ತಿ ಬಂದಾಗ ಸ್ವಲ್ಪ ಅದು ನೆಗ್ಲೆಕ್ಟ್ ಆಗ್ತಾ ಇರ್ತದೆ. ಸೊ ಅದಕ್ಕೆ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಡಿ ಜಿ ಮೇಡಮ್ ಅವರು ಹೇಳ್ತಾಯಿದ್ರು, ಈ ಥರ ಇನ್ಸಿಡೆಂಟ್ಗಳಾಗಬಾರ್ದು, ಅದಕ್ಕೆ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಎಲ್ಲ ಕಾಲೇಜ್ ಸ್ಕೂಲ್ಸ್ಗೆ ಪೊಲೀಸರು ವಿಸಿಟ್ ಮಾಡಿ ಸೊ ಈ ಥರ ಇದಂತ ಹೇಳಿ ಅವ್ರ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು. ಸೊ ಹೆಣ್ಣುಮಕ್ಕಳು ಚುಡಾಯಿಸಿದ್ರೆ ಏನು ಮಾಡಬೇಕು ಅದು ಇದು ಅಂತ ಹೇಳಿ ಅವ್ರಿಗೆ ಬೇಕಂದರೆ ಒಂದು ಹೊಸದಾಗಿ ಆ್ಯಪ್ಸ್ ಬಂದಿದೆ, ಅವ್ರಿಗೇನಾದರೂ ಕಷ್ಟದಲ್ಲಿದ್ದಾಗ ಯಾರಾದರೂ ಹೆದರಿಸ್ತಾ ಇದ್ದಾಗ ಅದು ಎಲ್ಲರ ಹತ್ರ ಈಗ ಮೊಬೈಲ್ಸ್ ಬಂದಿದೆ, ಆ ಆ್ಯಪ್ ಆಪ್ರೇಟ್ ಮಾಡಿದ್ರೆ ಆಟೋಮೆಟಿಕ್ನಾಗ ಕಂಟ್ರೋಲ್ ರೂಮ್ಗೆ ಗೊತ್ತಾಗ್ಬಿಡ್ತದೆ. ಸೊ ತಕ್ಷಣ ಪೊಲೀಸರು ಆ ಸ್ಪಾಟ್ಗೆ ಹೋಗಿ ಅವ್ರಿಗೆ ರಕ್ಷಣೆ ಮಾಡ್ಬೋದು.